ಚೂಚು ಮತ್ತು ಗೆಳೆಯರ ಕಥೆಗಳು. ಅದು ಬೇಸಿಗೆ ಕಾಲದ ಒಂದು ಭಾನುವಾರದ ಮಧ್ಯಾಹ್ನ. ಚೂಚು ತಾಯಿ ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಮಕ್ಕಳೆಲ್ಲ ಆಟ ಆಡ್ತಾ ಮಜಾ ಮಾಡ್ತಾ ಇದ್ರು. ದೊಡ್ಡೋರು ಮಾತಾಡ್ತಾ ಕೂತಿದ್ರು. ಜಾಸ್ತಿ ಬಿಸಿಲಿದ್ದಿದ್ರಿಂದ ಚೂಚೂಗೆ ಬಾಯಾರಿಕೆ ಆಯ್ತು. ಇವತ್ತು ತುಂಬಾ ಬಿಸಿಲಿದೆ, ನಾನು ಹೋಗಿ ಸ್ವಲ್ಪ ತಣ್ಣಗಿರೋ ನೀರ್ ಕೊಡದು ಬರ್ತೀನಿ. ಚೂಚು ಅಡಿಗೆ ಮನೆಗ್ ಬಂದಾಗ ಅಮ್ಮ ಕೆಲಸ ಮಾಡ್ತಾ ಇರೋದನ್ನ ನೋಡಿದ್ಲು. ಓ, ನಮ್ಮಮ್ಮನ್ ನೋಡಿ, ಅವರಿಗೆ ತುಂಬಾ ಸುಸ್ತಾಗಿದೆ, ಆದ್ರೂ ಅವರು ಎಲ್ರಿಗೂ ಇಷ್ಟವಾದ ಅಡಿಗೆನೆ ಮಾಡ್ತಾ ಇದ್ದಾರೆ. ಮತ್ತೆ ಮನೆ ಕೆಲಸ ಎಲ್ಲಾನು ಅವರೊಬ್ಬರೇ ಮಾಡ್ತಾ ಇದ್ದಾರೆ. ಪಾಪ ನಮ್ಮಮ್ಮ, ಎಲ್ಲರೂ ಆರಾಮಾಗಿ ಖುಷಿಯಾಗಿ ಇರ್ಲಿ ಅಂತ ಅವರೊಬ್ಬರೇ ಕೆಲಸ ಮಾಡ್ತಿದ್ದಾರೆ. ಪಾಪ ಸುಸ್ತಾಗತ್ತ ಅವರಿಗೆ, ನಾನ್ ಸಹಾಯ ಮಾಡ್ಬೇಕು. ಚೂಚು ಆಟನ ನಿಲ್ಸಿ ಅಮ್ಮಂಗೆ ಸಹಾಯ ಮಾಡೋಕೆ ಬಂದ್ಲು. ಅಮ್ಮ, ನಾನ್ ನಿಂಗೆ ಸಹಾಯ ಮಾಡ್ತೀನಿ. ನಂಗೆ ತುಂಬಾ ಖುಷಿ ಆಗ್ತಿದೆ ಚೂಚು. ಚೂಚು ಸಹಾಯ ಮಾಡ್ತಿರೋದನ್ನ ನೋಡಿ ನಾವು ಕೈ ಜೋಡ್ಸೋಣ ಅಂತ ಮನೆಯವರೆಲ್ಲರೂ ಅಡಿಗೆ ಮನೆಗೆ ಹೋದ್ರು. ಚೂಚು ಅಪ್ಪ ಪಾತ್ರೆ ತೊಳೆಯೋಕೆ ಶುರು ಮಾಡಿದ್ರು. ತಾತ ನೀರಿನ ಬಾಟಲ್ಗಳನ್ನ ತುಂಬಿಸಿದ್ರು. ಅಜ್ಜಿ ಅಡಿಗೆ ಮಾಡೋಕೆ ಸಹಾಯ ಮಾಡಿದ್ರು. ಚಾಚಾ ಟೇಬಲ್ನ ಅಣಿ ಮಾಡ್ದ. ಅವಳ ತಮ್ಮ ಏನಾದ್ರೂ ಮಾಡ್ಬೇಕು ಅಂತ ಪುಟ್ಟ ಹೆಜ್ಜೆ ಹಾಕೊಂಡು ಅಡಿಗೆ ಮನೆಗೆ ಬಂದ. ಗುಗ್ಗುಗ್ಗು ಅಮ್ಮ, ಐ ಲವ್ ಯು. ಮನೆಯವರೆಲ್ಲರೂ ಸಹಾಯ ಮಾಡಿದ್ದು ನೋಡಿ ಚೂಚು ತಾಯಿಗೆ ತುಂಬಾನೇ ಖುಷಿ ಆಯ್ತು. ಎಲ್ರಿಗೂ ತುಂಬಾ ಥ್ಯಾಂಕ್ಸ್, ನೀವೆಲ್ಲರೂ ನನಗೆ ತುಂಬಾ ಸಹಾಯ ಮಾಡಿದ್ರಿ. ಇಂಥ ಒಳ್ಳೆ ಕುಟುಂಬ ಸಿಕ್ಕಿದ್ದಕ್ಕೆ ತುಂಬಾ ಖುಷಿ ಆಗ್ತಿದೆ. ನಿಜವಾಗ್ಲೂ ತುಂಬಾ ಥ್ಯಾಂಕ್ಸ್. ತನ್ನ ತಾಯಿ ಕೆಲಸನ ಸುಲಭ ಮಾಡಿದ್ದಕ್ಕೆ ಮತ್ತೆ ಬೇರೆ ಎಲ್ರಿಗೂ ಒಂದೊಳ್ಳೆ ಉದಾಹರಣೆ ಅನ್ನಿಸ್ಕೊಂಡಿದ್ದಕ್ಕೆ ಚೂಚುಗೆ ತುಂಬಾನೇ ಖುಷಿ ಆಯ್ತು. ನಮ್ಗೂ ನೀನಂದ್ರೆ ತುಂಬಾ ಇಷ್ಟ ಅಮ್ಮ.